ನಿಮ್ಮದು ಫೈನಲ್ ಆಗ್ತಾ ಇದೆ, ನಿಮ್ಮಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ, ನಿಮ್ಮ ಪಟ್ಟಿಯೂ ಕೂಡ ಹೊರಗಡೆ ಬಂದಿಲ್ಲ ಇನ್ನು ಎರಡನೇದು, ಹಾಗೆ ಕಾಂಗ್ರೆಸ್ ಅಲ್ಲಿ ಹೆಂಗ ಆಗ್ತಾ ಇದೆಯೋ ಇಲ್ಲಿ ಬಣ ಅಂತ ಹೇಳಕ್ಕಾಗಲ್ಲ, ನಾವು ಇದನ್ನ ಬಣ ಅಂತ ಹೇಳಕ್ಕಾಗಲ್ಲ, ಬಟ್ ಗೊಂದಲ ಇದೆ ನಿಮ್ಮ. ಖಂಡಿತ ಸಿದ್ಧತೆಯಲ್ಲಿದೆ. ಇನ್ನೊಂದು, ಈಗ ನಾವು ಇದೇ ತಿಂಗಳು ಮಾರ್ಚ್ 26ಕ್ಕೆ ನಾವು ಒಂದು ರೋಡ್ ಶೋ ಕೂಡ ಮಾಡ್ತಾ ಇದ್ದೀವಿ, ಪಂಚರತ್ನ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಕುಂಬಲಗೋಡಿಂದ ಹಿಡಿದು ಮೈಸೂರುವರೆಗೂ ತೆರೆದ ವಾಹನದಲ್ಲಿ ಎಲ್ಲಾ ಮತದಾರರಿಗೆ ಮತ್ತೆ ಕಾರ್ಯಕರ್ತರಿಗೆ ಗೌರವಿಸುವ ಸಲುವಾಗಿ ರೋಡ್ ಶೋನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ದಿನ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಆ ದಿನಾನೇ ನಾವು ಹೆಚ್ಚು ಕಮ್ಮಿ ಎರಡನೇ ಲಿಸ್ಟ್ ಕೂಡ ಬಿಡುಗಡೆಗೊಳಿಸಬಹುದು, ಇಲ್ಲ ಅಷ್ಟು ಒಳಗಡೆನೂ ಬಿಡುಗಡೆ ಆಗ್ಬಹುದು ಅನ್ನೋ ನಿರೀಕ್ಷೆಯನ್ನು ಕೂಡ ನಾವಿದ್ದೀವಿ. ಈಗ ಕಾಂಗ್ರೆಸ್ದು ನಾವು ನೋಡೋದಿಕ್ಕೆ ಹೋದ್ರೆ ಯಾಕೆ ಈ ರೀತಿ ಆಗಿದೆ ಅಂದ್ರೆ ಭಿನ್ನಮತ ಸ್ಫೋಟ ಆಗ್ಬೋದು ಅಂದ್ರೆ ಜಾತಿ ಸಮೀಕರಣ ಕೊಟ್ಟಿದ್ದಾರೆ ಇವರು. ಅಂದ್ರೆ ಸಮುದಾಯವಾರು ಜಾತಿವಾರು ನೋಡೋದಿಕ್ಕೆ ಹೋದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ, ಒಬಿಸಿ, ಮುಸ್ಲಿಮ್, ಕ್ರಿಶ್ಚಿಯನ್, ಹೀಗೆ ಇನ್ನೂ ಹಲವು ಇದು ಬ್ರಾಹ್ಮಣ ಮತ್ತೆ ಎಸ್ಸಿ ಎಸ್ಟಿ ಎಲ್ಲರೂ ಇದನ್ನ ಸಮೀಕರಿಸೋದಿಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾಲಾವಕಾಶ ಇನ್ನು ತುಂಬಾ ಹಿಡಿಬಹುದು, ಇಲ್ಲಾಂದ್ರೆ ಇನ್ನು ಕೂಡ ಭಿನ್ನಮತ ಸ್ಫೋಟ ಅಸಮಾಧಾನ ಭಿನ್ನಮತ ಜಾಸ್ತಿ ಸ್ಫೋಟ ಆಗೋ ಇದರಲ್ಲಿ ಇದಾರೆ, ಈ ರೀತಿ ಇದೆ. ನಿಮ್ಮಲ್ಲಿ ಜಾತಿ ಸಮೀಕರಣ ಇಲ್ಲ ಅಲ್ಲ ಅಂದ್ರೆ ಎಲ್ಲಾ ಪಕ್ಷಗಳು ಕೂಡ ರಾಜಕೀಯ ಪಕ್ಷ ಅಂದ್ರೆ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಏನ್ ಬೇಕು, ಯಾರು ಇದಿದ್ದಾರೆ, ಏನು ಸಂಘಟನೆಯಲ್ಲಿ ಚತುರರಿದ್ದಾರೆ, ಎಲ್ಲಾನು ನೋಡ್ಬೇಕಾಗುತ್ತೆ. ಬರೇ ಅದೊಂದೇ ಅಲ್ಲ, ಎಲ್ಲಾನು ಸಮೀಕರಣ ಆದ್ರೇನೆ ಅವರು ಅಲ್ಲಿ ಗೆಲ್ಲೋದಕ್ಕಾಗೋದು. ಅದೇ ಉದ್ದೇಶ ಇಟ್ಕೊಂಡು ಎಲ್ಲ ಪಕ್ಷದವರು ಕೂಡ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದಕ್ಕಾಗೋದು. ಎಲ್ಲ ಅದು ನೋಡಿ ಫೈನಲೈಸ್ ಮಾಡೋದಕ್ಕೆ ಟೈಮ್ ಇನ್ನೇನೇ 60 ದಿನಾನೂ ಇಲ್ಲ ಎಲೆಕ್ಷನ್. ಒಂದು ಆಶ್ಚರ್ಯ ಆಗೋದೇನು ಅಂದ್ರೆ, ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ ಜಾತಿ, ಅವನ ಹತ್ರ ಕಾರ್ಯಕರ್ತರು ಎಷ್ಟಿದ್ದಾರೆ, ಅವನ ಹತ್ರ ಹಣ ಎಷ್ಟಿದೆ, ಎಲ್ಲೋ ಮಾತಾಡ್ತೀವಿ, ಏನ್ ಕೆಲಸ ಮಾಡಿದ್ದಾರೆ ಇಷ್ಟು ವರ್ಷ ಅನ್ನೋದು ಯಾರು ಮಾತಾಡಲ್ಲ. ಇಲ್ಲ ಇಲ್ಲ, ಅದನ್ನ ನಮ್ಮ ಸರ್ವೆನಲ್ಲಿ ಯಾವ ಏನ್ ಕೆಲಸ ಮಾಡಿದ್ದಾರೆ ಅಲ್ಲ, ನಾ ಹೇಳ್ತೇನೆ ನಮ್ಮ ಸರ್ವೆನಲ್ಲಿ ಮಾತಾಡಲ್ಲ. ನಮ್ಮ ಸರ್ವೆನಲ್ಲಿ ನಾವು ಅದನ್ನೇ ಮಾಡಿದ್ದೇವೆ. ಯಾಕೆ ನಾವು 6ರಿಂದ 4 ಜನ ಅಥವಾ 8 ಜನ ಏನೋ ಸಿಟ್ಟಿಂಗ್ ಎಂಎಲ್ಎಗಳಿಗೆ ನಾವು ಟಿಕೆಟ್ ಅನ್ನ ತಪ್ಪೋದು ಅಂತ ತಾವೇನ್ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ? ಏನಕ್ಕೆ ಅಂತ ಹೇಳಿದ್ರೆ, ಏನಾದ್ರು ನೆಗೆಟಿವ್ ಫೀಡ್ಬ್ಯಾಕ್ ಇದ್ರೆ, ಯಾವ ಅಭ್ಯರ್ಥಿಗಳಿಗೆ ನೆಗೆಟಿವ್ ಫೀಡ್ಬ್ಯಾಕ್ ಇದೆ ಅಥವಾ ಯಾವ ಎಂಎಲ್ಎಗಳಿಗೆ ನೆಗೆಟಿವ್ ಫೀಡ್ಬ್ಯಾಕ್ ಇದೆ, ನಮ್ಮ ಕಾರ್ಯಕರ್ತರೇ ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಅಭಿವೃದ್ಧಿ ಆಗಿಲ್ಲ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಟಿಕೆಟ್ ಕೊಡೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೇವೆ. ಸೊ ಈ ವಿಚಾರವನ್ನು ಸೈಡ್ ಇರ್ತಾ ನಾವು ಅವಾಗಲೇ ಹೇಳ್ತಾ ಇದ್ವಿ, ಒಂದು ಸೀಟನ್ನು ಗೊಂದಲ ಅಂತೂ ಇಲ್ಲ ನಮ್ಮ ಪಕ್ಷದಲ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನಾವು ಒಬ್ಬರು ಮುಖ್ಯಮಂತ್ರಿ ಅಭ್ಯರ್ಥಿಗಳು ಒಬ್ಬರಲ್ಲ ಇರೋದು, ಅವರು ಹೇಳಿದಾಗ ಸತ್ಯ. ನಮ್ದು ಕಾಂಗ್ರೆಸ್ ಪಕ್ಷ ನಾಯಕರನ್ನ ಸೃಷ್ಟಿ ಮಾಡುವಂತ ಪಕ್ಷ, ಫ್ಯಾಕ್ಟರಿ ಆಫ್ ಲೀಡರ್ಸ್, ಏನೋ ನಮ್ಮ ಲೀಡರ್ಸ್ ಅನ್ನ ಸೃಷ್ಟಿ ಮಾಡೋ ಫ್ಯಾಕ್ಟರಿ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಅಷ್ಟು ಜನ ನಾಯಕರುಗಳು ಇರೋದ್ರಿಂದಾನೆ ಅಷ್ಟು ಜನದ ಡಿಮ್ಯಾಂಡ್ ಇದೆ. ಎಸ್, ನಾನು ಅಭ್ಯರ್ಥಿ ಅಂದ್ರೆ ಎಲಿಜಿಬಲ್ ಇದ್ದಾರೆ, ಆದ್ರೆ ಪಕ್ಷ ತೀರ್ಮಾನ ಮಾಡ್ತದೆ ಮತ್ತೆ ಎಂಎಲ್ಎಗಳು ತೀರ್ಮಾನ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಚುನಾವಣೆ ನಡೆದ ನಂತರ ಸಿಎಲ್ಪಿನಲ್ಲಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಎಲ್ಲಾ ಶಾಸಕರು ಯಾರು ನಮ್ಮ ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಆಗ್ಬೇಕು ಅಂತ ಹೇಳಿ ಆ ತೀರ್ಮಾನ ಆಗ್ತದೆ. ತೀರ್ಮಾನ ಆಗೋದು ಇನ್ನು ಟಿವಿ ಡಿಬೇಟ್ ಅಲ್ಲೂ ಅಲ್ಲ, ಯಾರ ಕಡೆ ಅವರು ಜಾಸ್ತಿ ಎಂಎಲ್ಎ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ದಟ್ ಇಸ್ ಕ್ವೈಟ್ ಆಬ್ವಿಯಸ್, ಅದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲ ನಡೀತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಅಂದ್ರೆ ಅತಿ ಹೆಚ್ಚು ಎಂಎಲ್ಎಗಳಿದ್ದಾಗ ತಾನೇ ಸಾಧ್ಯ ಅದು. ಕರೆಕ್ಟ್. ಸೊ ಹಾಗಾಗಿ ಇಟ್ಸ್ ಎ ಕ್ವೈಟ್ ಆಬ್ವಿಯಸ್ ಪ್ರೋಸೆಸ್. ಸೊ ಈ ವಿಚಾರದಲ್ಲಿ ನಾವು ತುಂಬಾ ಜಗಳಗಳಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ತನ್ನ ಕಡೆಯವರು ತನ್ನ ಬಾಂಧವರು ಎಷ್ಟು ಜನ ಟಿಕೆಟ್ ಸಿಗುತ್ತೆ. ನಮ್ಮ ಪಕ್ಷ ಎರಡನೇದು ನೆಕ್ಸ್ಟ್, ಅದು ನಮ್ಮ ಪಕ್ಷ ಈಗ ಡಿಸೈಡ್ ಆಗ್ಬೇಕಾಗಿರೋದು ಇದು. ಹರೀಶ್ ಅವರೇ, ನಮ್ಮ ಪಕ್ಷ ಮಾತ್ರ ಅಲ್ಲ, ನನ್ನ ಬಹುಶಃ ನನ್ನ ವೆಂಕಟೇಶಣ್ಣ ಮತ್ತೆ ಇವರು ಕೂಡ ಒಪ್ಕೊಳ್ತಾರೆ ಅನ್ಕೊಳ್ತೀನಿ. ಪ್ರತಿಯೊಂದು ಪಕ್ಷನೂ ಕೂಡ ಟಿಕೆಟ್ ಕೊಡ್ಬೇಕಂತಂದ್ರೆ ಜಾತಿ ರಾಜಕೀಯ ಏನೋ ಜಾತಿ ಪ್ರಾತಿನಿಧ್ಯ, ಜಿಲ್ಲಾ ಪ್ರಾತಿನಿಧ್ಯ, ಏನೋ ಪ್ರಾಂತೀಯ ಪ್ರಾತಿನಿಧ್ಯಗಳನ್ನ ಕೊಡ್ಬೇಕಾಗಿರ್ತಕ್ಕಂತ ಪ್ರಕ್ರಿಯೆ ಇರ್ತದೆ. ಈಗ ನಾವು ಎಸ್ಸಿಯನ್ನ ತೆಗೆದುಕೊಂಡ್ರೆ ಎಸ್ಸಿನಲ್ಲಿ ಲೆಫ್ಟ್ ಇದೆ, ರೈಟ್ ಇದೆ, ಬೋವಿ ಇದೆ, ಕೊರಚ ಕೊರಮ, ಓಬಿಸಿ ನಲ್ಲಿ 105 ಕ್ಯಾಸ್ಟ್ ಇದೆ. ಸೊ ಅದೇ ರೀತಿ ಏನು 3A ನಲ್ಲಿ 3B ನಲ್ಲಿ ಲಿಂಗಾಯತ್ ಅಲ್ಲಿ ಎಷ್ಟೊಂದಿದೆ, ಒಳಪಂಗಡಗಳಿದೆ, ಒಕ್ಕಲಿಗರ ಒಳಪಂಗಡಿದೆ. ನಾವು ಯಾವುದೇ ಒಂದು ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವರು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತ ಒಂದು ಪ್ರಕ್ರಿಯೆ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಕ್ಕಾಗ್ತದೆ. ಯಾಕೆ ಇಷ್ಟೆಲ್ಲ ನಾವು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಇಷ್ಟೊಂದು ಕಂಟಿನ್ಯೂಸ್ ಮೀಟಿಂಗ್ ಅನ್ನು ಮಾಡ್ತಾ ಇದೀವಿ, ಪ್ರತಿಯೊಬ್ಬರ ಅಭಿಪ್ರಾಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರ ಆಕಾಂಕ್ಷೆಗಳನ್ನ ಪ್ರತಿಯೊಬ್ಬರ ಇದಕ್ಕೆ ಆಸೆ ಆಕಾಂಕ್ಷೆಗಳಿಗೆ ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಅವಕಾಶ ಕೊಡೋ
ಮಾಡೋದು ನಮ್ಮ ಪಕ್ಷ ಮಾತ್ರ, ಇವರಲ್ಲಿ ತೀರ್ಮಾನ ಹೆಂಗ್ ಮಾಡ್ತಾರೆ ಅಂತ ಏನು ಸರ್ವೆನಲ್ಲಿ ಏನಿಲ್ಲ, ನೇರವಾಗಿ ಹೋಗ್ಬಿಟ್ಟು ಅವ್ರ ಲೀಡರ್ಸ್ ಸೇನಾ ಕಳಿಸ್ತಾರೆ. ಸರ್ವೆ ಇಲ್ಲ ಅಂತ ಹೇಳ್ತೀರಿ. ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಆಲ್ರೆಡಿ 155 ಜನರನ್ನ ನಾವು ಫೈನಲೈಸ್ ಮಾಡಿದ್ದೇವೆ. 155 ಜನರಲ್ಲಿ 85-90 ಜನ ಒನ್ ಲ್ಯಾಂಡೆಡ್, ಒಂದೇ ನೇಮ್ ಇದೆ. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ನಮ್ಗೆ. 150 85-90 ಜನದು ಸಿಂಗಲ್ ಹೆಸರಿದೆ. ಆ ಸಿಂಗಲ್ ಹೆಸರು ನಂತರ ಇನ್ನು ಎರಡು ಹೆಸರುಗಳೇನೆ ಹೋಗಿದೆ. ಆ ಎರಡು ಹೆಸರುಗಳಲ್ಲಿ ನಾವು ಯಾರಿಗೆ ಕೊಡಬೇಕು, ಯಾರು ಕೊಟ್ಟರು ಒಳ್ಳೇದು, ಅದನ್ನು ಚರ್ಚೆ ಆಗ್ಲೇಬೇಕಾಗ್ತದೆ. ಈ 1200 ಅಪ್ಲಿಕೇಶನ್ಸ್ ಬಂದಿದಾವೆ, ನೀವು ಹೇಳ್ತೀರಿ ನೀವು ಸಿಂಗಲ್ ಹೆಸರು ಹೇಳ್ತೀರಾ? ಹರೀಶ್ ಅವರೇ, ಈಗ ಹೆಂಗಿದೆ ಅಂತಂದ್ರೆ, ನೀವು ಒಲಿಂಪಿಕ್ಸ್ ಹೋದ್ರೆ ಒಲಿಂಪಿಕ್ಸ್ ಅಲ್ಲಿ ಹೋದ್ರೆ ಬರೀ ಗೆಲ್ಲೋರು ಮೂರ್ ಜನ ಮಾತ್ರ ಸೆಲೆಕ್ಟ್ ಮಾಡ್ಬೋದಲ್ಲ. ನೀವೇ ಲೆಕ್ಕಕ್ಕೆ ಬರೋಣ, 1200 ಅಪ್ಲಿಕೇಶನ್ ಅಂದ್ರೆ ಈಗ ಸಿಂಗಲ್ ಇರೋದು 150 ಅಂತೀರಿ. ಸಿಂಗಲ್ ಆದ್ರೆ ಇನ್ನೊಂದು 72, 74, 75 ಮಾತ್ರ ಆಗಾದ್ರೆ ಹೌದು. ಕೊನೆಗೆ 74, 75 ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅಪ್ಲಿಕೇಶನ್, 1000, 20, 30, 30 ಅಪ್ಲಿಕೇಶನ್ ಬಂದಿದ್ಯಾ? ಹೌದು. ಹೇಗೆ ಒಲಿಂಪಿಯಾಡ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ 100-200 ಜನಗಳು ಬೇರೆ ಬೇರೆ ದೇಶಗಳಿಂದ ಬಂದು ಸೆಲೆಕ್ಟ್ ಆಗಿ ಕೊನೆಗೆ 3 ಜನ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಗೆಲ್ತಾರೋ, ಅದೇ ರೀತಿ ಒಬ್ಬ ಅಭ್ಯರ್ಥಿನ ಸೆಲೆಕ್ಟ್ ಮಾಡೋದು ನಾವು. ಹಾಗೇನೆ ಅಷ್ಟೂ ಜನ ಸೆಲೆಕ್ಟ್ ಮಾಡಿದ್ರೆ ಅವರಲ್ಲಿ ಯಾರು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀವಿ? ಈಗ ರಾಜಾಜಿನಗರ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರಿ, ಈಗ ಪುಟ್ಟಣ್ಣ ಅವರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಪುಟ್ಟಣ್ಣ ಅವರು ಇದೀಗ ಸ್ಯಾಂಪಲ್ ಅಷ್ಟೇ ರಾಜಾಜಿನಗರ. ಇದು ನೋಡಿ, ಪ್ರತಿ ಚುನಾವಣೆಯಲ್ಲಿ ನಡೀತಿರ್ತಕ್ಕಂತ ಒಂದು ಪ್ರಕ್ರಿಯೆ. ನಮ್ಮ ಪಕ್ಷ ಮಾತ್ರ ಅಲ್ಲ, ಬಿಜೆಪಿ ಪಕ್ಷದಲ್ಲೂ ಅವಾಗಲೇ ಕೇಳಿದೆ, ನನ್ನ ಅಣ್ಣ ಆನ್ಸರ್ ಮಾಡಲಿಲ್ಲ. 17 ಜನ ಸೇರಿಸ್ಕೊಂಡಿದ್ರಿ, ನೀವು ಕಾರ್ಯಕರ್ತರನ್ನ ಏನ್ ಮಾಡಿದ್ರಿ, ಬೀದಿ ತಂದ್ಬಿಟ್ರಿ ಅಂತ ಹೇಳಿ. ಅಲ್ಲಲ್ಲ ನಿಮ್ಮ ಅಲ್ಲಲ್ಲ ಅವ್ರ ಆಕಾಂಕ್ಷಿಗಳೇ ಹೇಳ್ತಾ ಇದಾರಲ್ಲ, ಒಂದ್ ವೇಳೆ ಅವ್ರಿಗೇನೋ ಟಿಕೆಟ್ ಕೊಟ್ರೆ ನಾವು ಪ್ರಚಾರಕ್ಕೆ ಬರಲ್ಲ ಅಂತ ಹೇಳ್ತಾ ಇದಾರೆ. ಸಿ ಆತರ ಇದ್ದೇ ಇರ್ತಾರೆ, ನಮ್ಗೆ 5-10 ಇದ್ದೇ ಇರ್ತಾರೆ. ನೀವು ಪ್ರತಿ ಚುನಾವಣೆ ಯಾರು ಹೇಳ್ತೀರಿ, ಕಾರ್ಯಕರ್ತರ ಅಲ್ಲ. ಹೌದು, ಆಕಾಂಕ್ಷಿಗಳು ಎಂಎಲ್ಎ ಆಗ ಕೋಲ್ಟ್ ಅಂತ ಅವರು ಹೇಳ್ತಾರೆ, ಅವ್ರು ಹಿಂದೆ ಕಾರ್ಯಕರ್ತರ ಪಡೆ ಇದೆ. ಹರೀಶ್ ಅವರೇ, ಹೇಗೆ ಒಂದ್ ನಿಮಿಷ ಸರ್ ನೀವೇಳ್ಬಿಡ್ರಂತೆ ನೋಡಿ ಅಣ್ಣ, ಈಗ ಬಿಜೆಪಿಯಿಂದ ಹೇಗೆ ಪುಟ್ಟಣ್ಣ ಅವ್ರು ಬಂದ್ರು, ಬೇರೆ ಬೇರೆ ನಾಯಕರುಗಳು ಬರ್ತಾ ಇದಾರೆ, ಅವರೆಲ್ಲ ಯಾಕೆ ಆ ಪಕ್ಷದಲ್ಲಿ ಅಸಮಾಧಾನ ಇಟ್ಟು ಬಂದವ್ರೆ ಅಂದ್ರೆ, ಹಾಗೆ ಪ್ರತಿಯೊಂದು ಪಕ್ಷದಲ್ಲಿ 5-10% ಅಸಮಾಧಾನ ಇದ್ದೇ ಇರ್ತಾರೆ, ಪ್ರತಿ ಚುನಾವಣೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಜೆಡಿಎಸ್